ಆತ್ಮೀಯ ವಿದ್ಯಾರ್ಥಿಗಳೇ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರೇ ಯೂಟ್ಯೂಬ್ನಲ್ಲಿ ಈ ಒಂದು ವೀಡಿಯೋ ವೀಕ್ಷಿಸ್ತಾ ಇರುವಂತಹ ಎಲ್ಲ ಯೂಟ್ಯೂಬ್ ವೀಕ್ಷಕರೇ ಇಂದು ನಾನು ಇಪ್ಪತ್ತ ಆರನೇ ದಿನದ ಎಂಟನೇ ತರಗತಿಯ ಈ ವಿಡಿಯೋ ಪಾಠ ಸೆಷನಲ್ಲಿ ಎರಡು ಬಹಳ ಮುಖ್ಯವಾಗಿರುವಂತಹ ಪಥಸಂಚಲನೆಯಲ್ಲಿ ಬರುವಂತಹ ಹಂತಗಳನ್ನು ಬಹಳ ಸರಳವಾಗಿ ವಿವರಿಸಲಿಕ್ಕಿದ್ದೇನೆ ಮೊದಲನೇದಾಗಿ ನಾವು ನೋಡಲಿಕ್ಕಿರುವಂಥದ್ದು ಪೀಚೆ ಮೂಡ್ ಯಾವ ರೀತಿ ಮಾಡುವುದು ಅನ್ನೋದ್ರ ಬಗ್ಗೆ ರೈಟ್ ಅಬೌಟ್ ಟರ್ನ್ ಯಾವ ರೀತಿ ಮಾಡುವುದು ಅನ್ನೋದ್ರ ಬಗ್ಗೆ ಎರಡನೇದಾಗಿ ನಾವು ಕಲಿಬೇಕಾಗಿರುವಂಥದ್ದು ಕದಂ ತಾಲ್ ಮಾಡುವಂತಹ ವಿಧಾನವನ್ನ ವಿದ್ಯಾರ್ಥಿಗಳೇ ಇದೀಗ ನಾನು ಮೊದಲು ಪ್ರಾಯೋಗಿಕವಾಗಿ ನಿಮಗೆ ಮಾಡಿ ತೋರಿಸ್ತೇನೆ ನೆಕ್ಸ್ಟ್ ನಿಮಗೆ ಹಂತ ಹಂತವಾಗಿ ಅದನ್ನು ವಿವರಿಸ್ತೇನೆ ರೈಟ್ ಅಬೌಟ್ ಇದೀಗ ನಾವು ಹಂತ ಹಂತವಾಗಿ ಯಾವ ರೀತಿ ಪೀಚೆ ಮೂಡ್ ಮಾಡುವುದು ಅನ್ನೋದ್ರನ್ನು ನೋಡೋಣ ವಿದ್ಯಾರ್ಥಿಗಳೇ ಹಂಥ ಒಂದರಲ್ಲಿ ನೀವೇನು ಮಾಡ್ತೀರಿ ಅಂದರೆ ಸಾವಧಾನ ಸ್ಥಿತಿಯಲ್ಲಿ ನಿಂತ್ಕೊಂಡಿರ್ತೀರಿ ಸಾವಧಾನ ಸ್ಥಿತಿ ಬಗ್ಗೆ ನೀವು ಇವಾಗ ಈಗಾಗಲೇ ಕಲ್ತ್ಕೊಂಡಿದ್ದೀರಿ ತರ್ಟಿ ಡಿಗ್ರಿ ಆ್ಯಂಗಲ್ ಇರುತ್ತೆ ಕಾಲುಗಳನ್ನು ಹಿಮ್ಮಡಿಯನ್ನು ಸೇರಿಸಿರ್ತೀರಿ ಕೈಗಳನ್ನು ಇಟ್ಕೊಂಡಿರ್ತೀರಿ ಬೆನ್ನು ನೇರವಾಗಿರುತ್ತೆ ಇಲ್ಲಿಂದ ಹಂಥ ಒಂದರಲ್ಲಿ ನೀವೇನು ಮಾಡ್ತೀರಿ ಅಂದರೆ ನೂರ ಎಂಬತ್ತು ಡಿಗ್ರಿಯಷ್ಟು ತಿರುಗುತ್ತೀರಿ ಆ ಕಡೆ ಮುಖ ಮಾಡಿದ್ದೀರಿ ನಿಮ್ಮ ಮುಖ ಯಾವ ಕಡೆ ಹೋಗುತ್ತೆ ಅದರ ಆಪೋಸಿಟ್ ಅಂದರೆ ನೂರ ಎಂಬತ್ತು ಡಿಗ್ರಿ ಹಿಂದ್ಗಡೆ ಹೋಗುತ್ತೆ ಹೇಗೆ ತಿರುಗ್ತೀರಿ ನಿಮ್ಮ ಬಲ ಹಿಮ್ಮಡಿ ಎಡ ತುದಿಗಾಲಿನ ಮೇಲೆ ತಿರುಗ್ತೀರಿ ಟು ನಿಮ್ಮ ಎಡಗಾಲನ್ನು ಎತ್ತುತ್ತೀರಿ ಬಲಗಾಲಿಗೆ ಸೇರಿಸ್ತೀರಿ ಓಕೆ ಇದು ಪೀಚೆ ಮೂಡ್ ಮಾಡುವಂತಹ ವಿಧಾನ ಇನ್ನೊಮ್ಮೆ ಹೇಳ್ತೇನೆ ಸಾವಧಾನ ಸ್ಥಿತಿಯಿಂದ ನೂರ ಎಂಬತ್ತು ಡಿಗ್ರಿಯಷ್ಟು ತಿರುಗ್ತೀರಿ ಬಲ ಹಿಮ್ಮಡಿ ಎಲ್ಲ ಎಡ ತುದಿಗಾಲು ಎಡಗಾಲನ್ನು ಎತ್ತೀರಿ ಅಂತ ಎರಡರಲ್ಲಿ ಬಲಗಾಲಿ ಎಡಗಾಲನ್ನು ಸೇರಿಸ್ತೀರಿ ಕೈಗಳನ್ನು ಅಲುಗಾಡಿಸಬಾರ್ದು ಕೈಗಳು ನೇರವಾಗಿರಬೇಕು ಇದು ಪೀಚೆ ಮೂಡ್ ಅಥವಾ ರೈಟ್ ಅಬೌಟನ್ನು ಮಾಡುವಂತಹ ವಿಧಾನ ವಿದ್ಯಾರ್ಥಿಗಳೇ ಇದೀಗ ಎರಡನೇ ಹಂತವನ್ನು ನೋಡೋಣ ಎರಡನೇ ಭಾಗದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಕದಂ ತಾಲ್ ಕದಂ ತಾಲನ್ನು ಯಾವ ರೀತಿ ಮಾಡಬೇಕು ಮೊದಲು ನಾನು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತೇನೆ ನೆಕ್ಸ್ಟ್ ನಿಮಗೆ ಹಂತ ಹಂತವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ವಿವರಿಸ್ತೇನೆ ಮೇರೆಲ್ಲಿ ಎ ಕಮಾಂಡ್ ಕದಂ ತಾಲ್ ಶುರು ಕರ್ ಲೆಫ್ಟ್ ವೈಟ್ ಲೆಫ್ಟ್ ರೆಡ್ ಹೋಲ್ಟ್ ವಿದ್ಯಾರ್ಥಿಗಳೇ ಇದೀಗ ನಾವು ನೋಡೋಣ ಕದಂ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಸಾವಧಾನ ಸ್ಥಿತಿಯಲ್ಲಿ ಇರ್ತೀರಿ ಸಾವಧಾನ ಸ್ಥಿತಿಯಿಂದ ನೀವು ಕದಂಥಾ ಶುರು ಶುರುಕರ್ ಅನ್ನುವಂಥ ಕಮಾಂಡ್ ಕೇಳ್ತಾನೆ ನಿಮ್ಮ ಎಡಗಾಲನ್ನು ತೊಂಬತ್ತು ಡಿಗ್ರಿಯಷ್ಟು ಮೇಲಕ್ಕೆ ಎತ್ತಬೇಕು ಎಡಗಾಲನ್ನು ಎಷ್ಟು ಎತ್ತೀರಿ ತೊಂಬತ್ತು ಡಿಗ್ರಿಯಷ್ಟು ಮೇಲಕ್ಕೆ ಎತ್ತುತ್ತೀರಿ ಕಾಲಿನ ನಡುವೆ ತೊಂಬತ್ತು ಡಿಗ್ರಿ ಕೋನ ಏರ್ಪಟ್ಟಿರುತ್ತೆ ಮತ್ತು ಎಡಗಾಲನ್ನು ಇಡ್ತೀರಿ ಬಲಗಾಲನ ಮೇಲಕ್ಕೆ ಎತ್ತುತ್ತೀರಿ ಇಲ್ಲಿಯೂ ಕೂಡ ಹಾಗೆ ನಿಮ್ಮ ಪಾದ ಅನ್ನುವಂಥದ್ದು ಸಾಧ್ಯವಾದಷ್ಟು ಭೂಮಿಗೆ ಸಮಾನಾಂತರವಾಗಿರುತ್ತೆ ಅದೇ ರೀತಿ ಮತ್ತೆ ಎಡಗಾಲನ್ನು ಎತ್ತುತ್ತೀರಿ ಬಾಲಗಾಲನೇ ಎತ್ತುತ್ತೀರಿ ಏಕ್ ದೋ ಏಕ್ ದೋ ನಿರಂತರವಾಗಿ ಹೇಳ್ತಾ ಇರಬಹುದು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ನಿಮ್ಮ ಕೈಗಳು ಸ್ಥಿರವಾಗಿರುತ್ತೆ ಕೈಗಳ ಚಲನೆ ಇರಬಾರ್ದು ಓಕೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಕದಂ ತಾಲಲ್ಲಿ ತಾಮ್ ಮಾಡುವುದು ಹೇಗೆ ನಿಲ್ಲುವುದು ಹೇಗೆ ಅನ್ನೋದನ್ನು ತಿಳಿಸ್ತೇನೆ ನೀವು ಕದಂ ತಾಲ್ ಮಾಡ್ತಾ ಇರಬೇಕಾದ್ರೆ ಲೆಫ್ಟ್ ರೈಟ್ ಲೆಫ್ಟ್ ಬ್ರೆಡ್ ಹಾಲ್ಟ್ ಏಕ್ ದೋ ಪಿರಿಯಡ್ ಏನಿದೆ ಕ್ಲಾಸ್ ಏನಿದೆ ಅದನ್ನು ಎಡಗಾಲು ಇಡಬೇಕಾದರೂ ಕೊಡ್ತಾರೆ ಹಾಲ್ಟ್ ಏನಿದೆ ಅದನ್ನು ಬಲಗಾಲು ಇಡಬೇಕಾದರೂ ಕೊಡ್ತಾರೆ ಕಮಾಂಡ್ ನಂತರ ನೀವೇನು ಮಾಡಬೇಕು ಅಂದರೆ ಏಕ್ ಎಡಗಾಲು ದೋ ಬಲಗಾಲು ಸ್ಥಿರವಾಗಿ ನಿಂತು ಬಿಡೋದು ಇದು ತಾಮನ ತಾಮ್ ಸ್ಥಿತಿಯಲ್ಲಿ ನಿಲ್ಲುವಂತಹ ವಿಧಾನ ಇದು ಎರಡು ಬಹಳ ಮುಖ್ಯವಾಗಿರುವಂತಹ ಅಂತ ತಾಲ್ ಮತ್ತು ಪಿಚೆ ಮೂಡ ಅಥವಾ ರೈಟ್ ಎಬೌಟನ್ ಈ ಒಂದು ವಿಡಿಯೋ ಪಾಠವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಪಾಠ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು